ನಮಸ್ಕಾರ ವೀಕ್ಷಕರೇ, ಎಸ್ಎಸ್ಎಲ್ಸಿ ಟಾಪರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗೇಶ್ ರಾಜ್. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ತುಮಕೂರಿನ ಅಂದ್ರೆ ಎಸ್ಎಸ್ಎಲ್ಸಿ ಟಾಪರ್ಸ್ ಇದ್ದಾರೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಕರ್ನಾಟಕಕ್ಕೆ 4ನೇ ರ್ಯಾಂಕ್ ನ ತಗೊಂಡಿದ್ದಾರೆ ನಮ್ಮ ತುಮಕೂರಿನ ವಿದ್ಯಾರ್ಥಿ. ಅದಕ್ಕೆ ಬಹಳ ಖುಷಿ ಆಗುತ್ತೆ. ನಮ್ಮ ತುಮಕೂರನ್ನ ಶೈಕ್ಷಣಿಕ ನಾಡು ಅಂತ ಕೂಡ ಕರೀತಾರೆ. ಈ ಬಾರಿ ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ. ಸೊ ಹಾಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ದಿವ್ಯಾ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಓಕೆ, ಹಾಗೆ ಮತ್ತೊಬ್ರು ಟಾಪರ್ ಇದ್ದಾರೆ. ಸೊ ಅದಿತಿ, ಅದಿತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ. ಥ್ಯಾಂಕ್ ಯು ಸರ್. ಸೊ ಒಂದು ವಿಷಯ ಅಂತಂದ್ರೆ, ಇಬ್ರು ಕೂಡ ಒಂದೇ ಸ್ಕೂಲ್ ನ ವಿದ್ಯಾರ್ಥಿಗಳು, ಗುರುಕುಲ ಸ್ಕೂಲ್ ನ ವಿದ್ಯಾರ್ಥಿಗಳು. ಇವರು ನಿಜಕ್ಕೂ ಹೆಮ್ಮೆ ಪಡುವಂತ ವಿಷಯ. ಒಂದು ಒಳ್ಳೆ ಸ್ಕೋರ್ ನ ಮಾಡಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಸೊ ಹಾಗೆ ಇನ್ನೊಬ್ರು ಕೂಡ ಟಾಪರ್ ಇದ್ದಾರೆ ತುಮಕೂರಿನಲ್ಲಿ, ಗೊತ್ತಾ ನಿಮ್ಗೆ? ಓಕೆ. ಸೊ ಜೆಸಿಪುರ ಸ್ಕೂಲ್ನ, ಸರ್ಕಾರಿ ಸ್ಕೂಲ್ನ ಒಬ್ಬ ವಿದ್ಯಾರ್ಥಿನಿ ಚಿನ್ಮಯ ಅನ್ನೋರು ಸೇಮ್ ಸ್ಕೋರ್ ನ ಮಾಡಿದರೆ. ಒಂದು ವಿಚಾರ ನಿಮ್ಗೆ ಹೇಳಬೇಕು, ದಿವ್ಯಾ ಅನ್ನೋರು 625ಕ್ಕೆ 621 ಅಂಕ ಗಳಿಸಿದ್ದಾರೆ. ನಿಜಕ್ಕೂ ಕೂಡ ಅದ್ಭುತವಾದಂತ ಮಾರ್ಕ್ಸ್ ಇದು, ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ಅಷ್ಟು ಮಾರ್ಕ್ಸ್ ನ ತಗೊಂಡು ತುಮಕೂರಿಗೆ ಒಂದು ಒಳ್ಳೆ ಹೆಸರನ್ನ ತಂದಿದ್ದಾರೆ. ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಕರ್ನಾಟಕಕ್ಕೆ 4ನೇ ರ್ಯಾಂಕ್ ನ ತಗೊಂಡಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಸೊ ಹಾಗೆ ನಮ್ಮ ಅದಿತಿ ವಿಚಾರಕ್ಕೆ ಬಂತಂದ್ರೆ, 625ಕ್ಕೆ 616 ಮಾರ್ಕ್ಸ್, ತುಂಬಾ ಒಳ್ಳೆ ಮಾರ್ಕ್ಸ್ ಅಲ್ಲ, ಏನಾದ್ರು ಹೇಳಿ. ಚೆನ್ನಾಗ್ ಅನ್ಸುತ್ತೆ. ಆಕ್ಚುಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಫೈನ್, ಚೆನ್ನಾಗಿರೋದ್ ಬಂದಿದೆ. ಐ ಆಮ್ ಸ್ಯಾಟಿಸ್ಫೈಡ್. ರೀಚ್ ಆಗಿದ್ದೀರಾ? ರೀಚ್ ಆಗಿದ್ದೀರಾ? ಓಕೆ, ಫೈನ್. ದಿವ್ಯಾ, ಸೊ ಟಾಪರ್ ತುಮಕೂರಿಗೆ ಟಾಪರ್ ನೀವು. ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? 621, ಇನ್ನ 4 ಮಾರ್ಕ್ಸ್ ಅಷ್ಟೇ. ನಂಗೆ ಬೇಜಾರಾಯ್ತು ದಟ್ ನಾನು 623 ಎಕ್ಸ್ಪೆಕ್ಟ್ ಮಾಡಿದ್ದೆ, 2 ಮಾರ್ಕ್ಸ್ ಬೇಜಾರಾಯ್ತು ಫಸ್ಟ್ ಫಸ್ಟ್. ಆಮೇಲೆ ಓಕೆ, ತುಮಕೂರು ಟಾಪರ್ ಅಂದಾಗ ಐ ಆಮ್ ಹ್ಯಾಪಿ ವಿತ್ ದಟ್. ಅಲ್ಲ, ಆದ್ರೂ ಹೆಣ್ಮಕ್ಳಲ್ಲಿ ಅಂತಂದ್ರೆ ಔಟ್ ಆಫ್ ಔಟ್ ಬಂದ್ರು ಕೂಡ ಬೇಜಾರ್ ಮಾಡ್ಕೊಂತೀರ ಅನ್ಸುತ್ತಲ್ಲ. ಹಂಗೇನಿಲ್ಲ, ನನ್ ಚೆನ್ನಾಗೆ ಬರ್ದಿದ್ದೆ. ಇನ್ 2 ಮಾರ್ಕ್ಸ್ ನಾನು ಬರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಟಾಪ್ 3 ಅಲ್ಲಿ ಇರ್ತೀನಿ ಅನ್ಕೊಂಡೆ, ಬಟ್ ಮಿಸ್ ಆಯ್ತು, ಜಸ್ಟ್ ಮಿಸ್. ತೊಂದ್ರೆ ಇಲ್ಲ, ಆದ್ರೂ ನಮ್ಮ ತುಮಕೂರು ಜಿಲ್ಲೆಗೆ ತುಂಬಾ ಅಂದ್ರೆ ಒಂದು ಒಳ್ಳೆ ರಿಸಲ್ಟ್ ನ ಕೊಟ್ಟಿದ್ದೀರಾ, ಫಸ್ಟ್ ಬಂದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸ್ಕೂಲ್ಗೆ, ಏನು ಗುರುಕುಲ ಸ್ಕೂಲ್ ಏನಿದೆ, ಸೊ ನಿಜಕ್ಕೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಇದು. ಸೊ ಓಕೆ, ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಇಬ್ರು. ಆಬ್ವಿಯಸ್ಲಿ ಹಾರ್ಡ್ ವರ್ಕ್ ಮಾಡಿದೀವಿ, ಅದ್ರ ಜೊತೆಗೆ ನಮ್ ಪೇರೆಂಟ್ಸ್, ನಮ್ ಟೀಚರ್ಸ್, ನಮ್ ಇಡೀ ಸ್ಕೂಲ್ ತುಂಬಾ ಹಾರ್ಡ್ ವರ್ಕ್ ಮಾಡಿದೆ ನಮ್ ಜೊತೆ. ಸೊ ನೀವೆಲ್ಲ ಇಷ್ಟು ಮಾರ್ಕ್ಸ್ ತೆಗಿಬೇಕು ಅಂದ್ರೆ ಅವ್ರ ಸಪೋರ್ಟ್ ಬೇಕೇ ಬೇಕು. ಖಂಡಿತ, ವಿಚಾರ ಖಂಡಿತ ಬರ್ತೀನಿ. ಓಕೆ, ಇವಾಗ ನೀವ್ ಇಷ್ಟು ಮಾರ್ಕ್ಸ್ ತೆಗ್ದಿದಿರಲ್ವಾ, ನಿಮ್ಮ ಸ್ಕೂಲ್ ನಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರು, ಲೈಕ್ ಯಾವ ತರ ಟೀಚಿಂಗ್ ಎಲ್ಲ ಕೊಟ್ರು ನಿಮ್ಗೆ? ಟೀಚಿಂಗ್ ಅಂತ ಬಂದಾಗ ತುಂಬಾ ಸ್ಪೋರ್ಟಿವ್ ಇದ್ದು, ಅದು ಎಷ್ಟು ಅಂದ್ರೆ ನಾವ್ ಎಸ್ಸಲಿ ಡೌಟ್ಸ್ ಕೇಳಿದ್ರು ಒಂಚೂರು ಬೇಜಾರೇ ಮಾಡ್ಕೊಳ್ತಿರ್ಲಿಲ್ಲ. ಅವ್ರು ಎಷ್ಟು ಎಂಥೂಸಿಯಾಸಮ್ ಹೇಳ್ಕೊಡ್ತಿದ್ರು ಅಂದ್ರೆ ನಮ್ಗೆ ಇನ್ನೂ ಕಲಿಬೇಕು ಅನ್ನೋ ಸ್ಪಿರಿಟ್ ಇರ್ತಿತ್ತು ಅವ್ರು ಹೇಳ್ಕೊಡುವಾಗ. ಅಷ್ಟು ಸಪೋರ್ಟಿವ್ ಇರ್ತಿದ್ರು. ಟೀಚರ್ಸ್ ಮಾತ್ರ ಅಲ್ಲ, ಚೇರ್ಮನ್ ಇರ್ಬೋದು, ಎಲ್ಲ ಅಲ್ಲಿರೋ ಎಲ್ಲ ಸ್ಟಾಫ್ಸ್ ಇರ್ಬೋದು, ಅಷ್ಟೇ ಕೇರಿಂಗ್ ಆಗಿ ನೋಡ್ಕೊಂತಿದ್ರು. ನಮ್ಮ ಮಕ್ಳು ತರಾನೇ ಕೇರ್ ಮಾಡ್ತಾ, ಅವ್ರವ್ರ ಮಕ್ಳು ತರ ಕೇರ್ ಮಾಡ್ತಾ ಇದ್ರು. ಸ್ಪೆಷಲ್ ಕ್ಲಾಸಸ್ ಎಲ್ಲ ಇದ್ದಾಗ ತುಂಬಾ ಲೇಟ್ ಆಗ್ಬಿಟ್ರೆ ಅವ್ರ ಕಾರ್ ಅಲ್ಲೆಲ್ಲ ಡ್ರಾಪ್ ಮಾಡಿಸ್ತಾ ಇದ್ರು ನಮ್ಗೆ, ಅಷ್ಟು ಕೇರಿಂಗ್ ಇರ್ತಿತ್ತು ಅಲ್ಲಿ. ಅದರಿಂದಾನೇ ಈ ಸ್ಕೋರ್ಸ್ ಪಡೆಯೋಕ್ ಸಾಧ್ಯ. ನಿಜ, ನೀವ್ ಹೇಳ್ತಾ ಇರಿ ಕಾರ್ ಅಲ್ಲೆಲ್ಲ ಡ್ರಾಪ್ ಮಾಡ್ತಾ ಇದ್ರು ಅಂತ. ನಿಜ, ಇಷ್ಟು ಫೆಸಿಲಿಟೀಸ್ ಕೊಟ್ಮೇಲೆ ಇಂಥ ಮಾರ್ಕ್ಸ್ ತೆಗೆದು ದೊಡ್ಡ ವಿಚಾರನೆಲ್ಲ ಅನ್ಕೊಂಡ್ರು, ಎಫರ್ಟ್ ಇರ್ಲೇಬೇಕು. ನಮ್ಮ ಎಫರ್ಟ್ ತುಂಬಾ ಕಮ್ಮಿ, ಅವ್ರದೇ ತುಂಬಾ ಜಾಸ್ತಿ ಇದೆ ಎಫರ್ಟ್. ಅಲ್ಲ, ಆದ್ರೂ ಎಕ್ಸಾಮ್ ಬರೆಯೋದು ನೀವೇ ಅಲ್ವಾ, ನಿಮ್ ಎಫರ್ಟ್ ಜಾಸ್ತಿ ಇರುತ್ತೆ ಅವ್ರಿಗಿನ್ನ. ಸೊ ಹಾಗೆ ಇವಾಗ ಏನೇ ಅಂತಂದ್ರು ಕೂಡ ಓದ್ಬೇಕಂದ್ರೆ ಮೈನ್ ಸ್ಕೂಲ್. ನಾವು ಸ್ಕೂಲ್ ನಲ್ಲಿ ಟೀಚಿಂಗ್ ಏನ್ ಕೊಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ನಿಮ್ಮ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ನಿಮ್ಮ ತಂದೆ ತಾಯಿಗಳು ಸಪೋರ್ಟ್ ಕೂಡ ಬೇಕು. ಮನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಮನೇಲಿ ಎಷ್ಟು ಸಪೋರ್ಟಿವ್ ಆಗಿರ್ತಾರೋ ನೀವು ಅಷ್ಟು ಓದ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಮೇಜರಾಗಿ ಅದು ನಿಮ್ ಬೇಕೇ ಬೇಕು, ಮನೇಲಿ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಷ್ಟು ಇದಾಗುತ್ತೆ. ಸೊ ನಿಮ್ ಮನೇಲಿ ಹೆಂಗ್ ಸಪೋರ್ಟ್ ಮಾಡ್ತಾ ಇರೋ ತಂದೆ ತಾಯಿ ಎಲ್ಲ? ಸಪೋರ್ಟ್ ಅಂದ್ರೆ ಅವ್ರಿಗೆ ನನ್ ಬಗ್ಗೆ ಕಾನ್ಫಿಡೆನ್ಸ್ ಇತ್ತು. ಸೊ ಅವ್ರ ನನ್ ಮೇಲೆ ಯಾವ ಪ್ರೆಷರು ಆಗ್ತಿರ್ಲಿಲ್ಲ, ಒಂದೊಂದ್ಸಲಿ ಜಾಸ್ತಿ ಓದ್ತಿದ್ರೆ ಸಾಕು ಮಲ್ಕು ಅಂತಾನೆ ಹೇಳ್ತಾ ಇದ್ರು. ಅದ್ರಿಂದಾನೇ ಇಷ್ಟು ನನ್ ಅವ್ರ ಕಾನ್ಫಿಡೆನ್ಸ್ ನನ್ ಮೇಲೆ ಇದೆಯಲ್ಲ, ನಾನು ಅದನ್ನ ಉಳಿಸ್ಕೋಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನನ್ಗಿತ್ತು. ಅವ್ರ ನನ್ನ ಅಷ್ಟು ಫ್ರೀ ಬಿಟ್ಟದ್ಕೆ ನಾನು ಎಷ್ಟು ಸ್ಕೋರ್ ತೆಗಿಯಕ್ ಸಾಧ್ಯ. ಸೊ ಹೇಳಿ ಅದಿತಿ, ಸೊ ನಿಮ್ ಮನೇಲಿ ಯಾವ ತರ ಸಪೋರ್ಟ್ ಮಾಡಿದ್ರು ನಿಮ್ಗೆ? ನಮ್ಮ ಮನೇಲಿ ನನ್ನ ತಾಯಿ ಎಸ್ಪೆಷಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಬಟ್ ನಮ್ಮ ಅಮ್ಮ ನನ್ನ ಜೊತೆನೆ ನನ್ನಷ್ಟೇ ಶ್ರಮ ವಹಿಸಿ ನನ್ನ ಜೊತೆನೆ ರಾತ್ರಿ ಎಲ್ಲ ಕೂತ್ಕೊಂಡು ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರದ್ದು ಎಕ್ಸಿಕ್ಯೂಟಿವ್ ವರ್ಕ್ ಆಕ್ಚುಲಿ, ಬಟ್ ಅದನ್ನ ಸೈಡಿಗಿಟ್ಟು ನನ್ನ ಜೊತೆ ಕೈ ಜೋಡಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಸೊ ಹಂಗಾಗಿ ಅವ್ರ ಸಪೋರ್ಟ್ ಇಂದ ನೀವು ಅಷ್ಟು ಮಾಡಿದೀರಾ. ಒಂದ್ ಕಡೆ ಅನ್ಸುತ್ತೆ ಈಗ ಮಕ್ಳಿಗೆ ಓದಿ ಓದಿಂದ ಪ್ರೆಷರ್ ಆಗ್ತಾರೆ ಜಾಸ್ತಿ. ನೋ, ಇಲ್ಲ, ನಿಮ್ಮನೇಲಿ ಆ ತರದ ಯಾವತ್ತೂ ಆಗಿಲ್ಲ, ಒಂದು ಪಾಯಿಂಟ್ ಇಲ್ಲ, ಯಾವತ್ತೂ ಇಲ್ಲ, ಓದು ಅಂತ ಹೇಳ್ತಿರೋದು ಅಷ್ಟೇ, ಅದು ಇಲ್ಲ. ಓಕೆ, ಸೊ ಮತ್ತೆ ಏನು ಹೇಳ್ತಿರ್ಲಿಲ್ಲ. ಓಕೆ,
ನಾನು ಕೂತಿದ್ರೆ ನನ್ನ ಜೊತೆ ಕೂತ್ಕೊಳೋರು. ಸೊ ಯಾವತ್ತು ಓದು ಅಂತ ಹೇಳಿದ್ದೆಲ್ಲ ಇಲ್ವೇ ಇಲ್ಲ. ಪ್ರಾಬಬ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು ನನ್ನ ಮೇಲೆ, ಆ್ಯಂಡ್ ನಂಗೊತ್ತು ಅವರು ಎಕ್ಸ್ಪೆಕ್ಟ್ ಮಾಡಿದರು. ಸೊ ಅವರಿಗೋಸ್ಕರ ನಾನು ಕ್ಷಮ ಪಟ್ಟೆ, ಆ್ಯಂಡ್ ಫಾರ್ ದ್ಯಾಟ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. ಓಕೆ, ಲೈಕ್ ಈಗ ಅವ್ರು ಹೇಳಿದ್ರೆ ಏನು ಪ್ರೆಷರ್ ಹಾಕಿಲ್ಲ ಅಂತ, ನಿಮ್ಮನೇಲಿ ಪ್ರೆಷರ್ ಇತ್ತ? ಪ್ರೆಷರೇ ಇಲ್ಲ ನನ್ಗೆ ಯಾವತ್ತು. ಚಿಕ್ಕ ಹುಡುಗಿಯಿಂದನು, ಈಗ ಅಂತಲ್ಲ, ಚಿಕ್ಕ ಹುಡುಗಿಯಿಂದನು ಅವ್ರು ಯಾವತ್ತು ಓದು ಅಂತಾನೆ ಹೇಳ್ತಿರ್ಲಿಲ್ಲ. ಟೆಂತ್ ಅಲ್ಲಂತೂ ಜಾಸ್ತಿ ಓದಿದ್ರೆ ಸಾಕ್ಬಿಡು, ಓದ್ಬೇಡ, ಎಷ್ಟು ಓದ್ತೀಯಾ ಅಂತ ಹೇಳೋರಷ್ಟೇ. ಟಿವಿ ಮುಂದೆ ಕುತ್ಕೊಂಡ್ರೆ ಓಕೆ, ನಂಗ್ ಬೇಕಾ ಟಿವಿ ಮುಂದೆ ಕುತ್ಕೋ, ಯಾವತ್ತೂ ಏನು ಕೇಳ್ತಿರ್ಲಿಲ್ಲ ನನ್ನ. ಸೊ ಎನಿ ಟೈಮ್ ಬುಕ್ ಇಟ್ಕೊಂಡ್ಬೇಕು, ನೋ ರೆಸ್ಟ್ರಿಕ್ಷನ್ಸ್ ಆತರ ಏನು. ಅಂಡ್ ನಾಟ್ ಓನ್ಲಿ ಹೋಮ್, ನಾವ್ ಬೆಳೆದಿದ್ದ ಸ್ಕೂಲ್ ಕೂಡ ನಾವ್ ಎಷ್ಟು ಲಕ್ಕಿ ಅಂತಂದ್ರೆ, ಸ್ಕೂಲ್ ನಲ್ಲಿ ನಾನು ಒಂದೇ ಸ್ಕೂಲ್, ಚಿಕ್ಕ ವಯಸ್ಸಿಂದನು ಇಬ್ರು ಒಂದೇ ಸ್ಕೂಲ್ ನಲ್ಲೇನೆ. ಬಟ್ ಅಲ್ಲಿ ಕೂಡ ಯಾವುದೇ ರೀತಿ ಪ್ರೆಷರ್ ಇಲ್ಲ. ಅಲ್ಲಿ ನಿಮ್ಗೆ ಯು ಆರ್ ಗೆಟ್ಟಿಂಗ್ ಎಜುಕೇಟೆಡ್ ಅನ್ನೋದಕ್ಕಿಂತ ಯು ಆರ್ ಗೆಟ್ಟಿಂಗ್ ಲರ್ನ್ಡ್ ಅನ್ನೋ ಬೇಸಿಸ್ ಮೇಲೆ ಟೀಚ್ ಮಾಡೋರು. ಕಲ್ಚರ್ಡ್ ಆಗ್ತೀವಿ ನಾವು ಅಲ್ಲಿ. ಯಾ, ದಟ್ಸ್ ಎ ಸ್ಪೆಷಾಲಿಟಿ ಆಫ್ ಅವರ್ ಸ್ಕೂಲ್ ಅಂತೀವಿ. ನಿಜ, ಅದಕ್ಕೆ ಹೇಳೋದು ಅಷ್ಟು ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಅಂತಂದ್ರೆ ಅದು ಟಾಪರ್ ಆಗಿದ್ದೀರಾ ಅಂತಂದ್ರೆ ಗೊತ್ತಾಗುತ್ತೆ ಎಫರ್ಟ್ಸ್ ಅಲ್ಲಿ ಏನಿದೆ ಅಂತ. ಅದ್ ನೇಮಿಂಗ್ ಮಾತ್ರ ಅಲ್ಲ ಗುರುಕುಲ್, ಮೊದ್ಲಿಂದ ಚಿಕ್ಕ ವಯಸ್ಸು ಹಳೆ ಕಾಲದಲ್ಲ ಹೆಂಗಿರ್ತಿತ್ತು ಗುರುಕುಲ ಹಂಗೆ ಇದೆ ನಮ್ ಸ್ಕೂಲ್. ಹಾಗೆ ನಿಮ್ಮ ಪೇರೆಂಟ್ಸ್ ಏನ್ ಮಾಡ್ತಾ ಇರ್ತಾರೆ? ನನ್ನ ಪೇರೆಂಟ್, ಅಪ್ಪ ಅಗ್ರಿಕಲ್ಚರಿಸ್ಟ್, ಅಮ್ಮ ಅಂಗನವಾಡಿ ಟೀಚರ್. ಓಕೆ ಓಕೆ, ಸೂಪರ್. ಬಟ್ ನಿಮ್ಗಾದ್ರೂ ಏನೋ ಪ್ರೆಷರ್ ಇಲ್ಲ ಅಂತ ಇರ್ತೀರ ಅಂದ್ರೆ ಒಳ್ಳೆ ಮಾರ್ಕ್ಸ್ ಕೂಡ ತೆಗೆದಿರಾ, ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ಕೂಡ. ಸೊ ಈಗ ಎಷ್ಟೋ ಜನ ಮನೇಲಿ ನಾವು ನೋಡಿರ್ತೀವಿ, ಓದ್ಲೇಬೇಕು, ಟಿವಿ ನೋಡಂಗಿಲ್ಲ, ಮೊಬೈಲ್ ಯೂಸ್ ಮಾಡಂಗಿಲ್ಲ, ಹಂಗೆ ಅಲ್ಲಿ ಇಲ್ಲಿ ಹೋಗಂಗಿಲ್ಲ, ಫ್ರೆಂಡ್ಸ್ ಜೊತೆ ಸುತ್ತಾಡಂಗಿಲ್ಲ, ಈ ತರದ್ದು ಸುಮಾರು ಬರ್ತಿರುತ್ತೆ. ಈಗ ನೀವು ನಿಮ್ ಫ್ರೆಂಡ್ಸ್ ಗಳನ್ನ ಕೆಲವರು ನೋಡಿರ್ತೀರಾ, ಫ್ರೆಂಡ್ಸ್ ಮೇಲೆ ಪ್ರೆಷರ್ ಇರುತ್ತೆ ಅಲ್ವಾ? ಸೊ ಅಂತ ಟೈಮಲ್ಲಿ ಎಲ್ಲ ಒಂದ್ ಕಡೆ ಮಕ್ಕಳು ಫೇಲ್ ಆಗ್ಬಿಟ್ರೆ ತುಂಬಾ ಭಯ ಪಡ್ತಾರೆ ಈ ತರದ. ಎಕ್ಸಾಕ್ಟ್ಲಿ. ಬಟ್ ನೀವು ಲಕ್ಕಿ, ಸ್ಕೂಲ್ ಆಗಿರ್ಬೋದು, ಮನೆ ಆಗಿರ್ಬೋದು, ತುಂಬಾ ಲಕ್ಕಿ ನೀವು ಹೇಳ್ಬೇಕಂತಂದ್ರೆ. ಹೌದು, 100%. ಅದು ಏನಾಗುತ್ತೆ, ಪ್ರೆಷರ್ ಹಾಕಿದ್ರೆ ಅವ್ರ ಮೈಂಡ್ ಸೆಟ್ ಇನ್ನೂ ಚೇಂಜ್ ಆಗುತ್ತೆ. ಯಾವ ಕಡೆ ಮಾಡಬೇಡ ಅಂತೀವೋ ಅದನ್ನೇ ಮಾಡ್ಬೇಕು ಅನ್ಸುತ್ತೆ ಅವ್ರಿಗೆ ಅವಾಗ, ಯಾಕಂದ್ರೆ ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತಲ್ವಾ. ಹೌದು. ಹಾಗೆ ಇನ್ನೊಂದು ವಿಚಾರಕ್ಕೆ ಬಂದಿದ್ರೆ, ಇವಾಗ ಅಷ್ಟು ಸ್ಕೋರ್ ಮಾಡಿದೀರಾ, ಸ್ಕೋರ್ ಮಾಡಿದ್ರೆ ಅಂದ್ರೆ ಓದ್ಲೇಬೇಕು, ಓದಿಲ್ಲ ಅಂದ್ರೆ ಸ್ಕೋರ್ ಮಾಡಕ್ ಸಾಧ್ಯನೇ ಇಲ್ಲ. ನೀವು ಡೈಲಿ ಎಷ್ಟು ಅವರ್ ಟೈಮ್ ಅಂದ್ರೆ ಸ್ಪೆಂಡ್ ಮಾಡ್ತೀರಾ ಓದ್ಲಿಕ್ಕೋಸ್ಕರ? ಓದ್ಲಿಕ್ಕೆ ನಾವು ಸ್ಕೂಲ್ನಲ್ಲೇ ಎಕ್ಸ್ಟ್ರಾ ಅವರ್ಸ್ ಕೊಟ್ಟಿರೋರು, ಸ್ಕೂಲ್ನಲ್ಲೂ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಅಂಡ್ ಸ್ಕೂಲ್ನ ಬಿಟ್ರೆ ನೈಟ್ ಕೂರ್ತಿದ್ದೆ. ಐ ವಾಸ್ ನಾಟ್ ಕಂಫರ್ಟಬಲ್ ವಿತ್ ಡೇ ಸ್ಟಡಿ, ಸೊ ನೈಟ್ಸ್ ಕೂರ್ತಾ ಇದ್ದೆ. ನೈಟ್ ಆಲ್ಮೋಸ್ಟ್ 6 to 7 hours ಓದ್ತಾ ಇದ್ದೆ. ನ್ಯಾಪ್ಸ್ ಅಷ್ಟೇ. ಓಕೆ, ಸೊ 2 hours or 2.5 hours. ಅಂದ್ರೆ ಅಂದ್ರೆ ಎಕ್ಸಾಮ್ ಶುರು ಆಗಕ್ ಮುಂಚೆ ಆ ತರ ಮಾಡ್ತೀರಾ? ರೆಗ್ಯುಲರ್. ಅದಕ್ಕೆ ಮಾರ್ಕ್ಸ್ ಬರೋದು ನಮ್ಗೆಲ್ಲ ಎಲ್ಲ ಆಗತ್ತಲ್ಲ, ರೆಗ್ಯುಲರ್ ಆಗಿ ಅಷ್ಟು ಕಷ್ಟಪಟ್ಟನೆ ಒಳ್ಳೆ ರಿಸಲ್ಟ್ ಬರಕ್ ಸಾಧ್ಯ ಆಗುತ್ತೆ. ಆಕ್ಚುಲಿ ಅಷ್ಟು ಹಾರ್ಡ್ ವರ್ಕ್ ಗೆ ಇನ್ನು ಬರ್ಬೇಕಿತ್ತು, ಬಟ್ ಅಟ್ ಸಮ್ ಪಾಯಿಂಟ್ ನನಗೆ ಹೆಲ್ತ್ ಕೂಡ ಕೈ ಕೊಡ್ತು, ಸೊ ಐ ಕುಡಂಟ್ ಅಟೆಂಡ್ ದ ಸ್ಕೂಲ್. ಚಿಕ್ಕ ವಯಸ್ಸಿಂದ ಹಂಗೆ ನಾನು, ಸೊ ಅದಕ್ಕಲ್ಲ, ಸಮ್ ವಾಟರ್ ಕಂಟಾಮಿನೇಷನ್ ಆಗಿ ಟೈಫಾಯ್ಡ್. ನಿಮ್ಮ ಎಫರ್ಟ್ಸ್ ಇಲ್ಲಿ ಕಾಣಿಸ್ತಾ ಇದೆ, ನಿಜವಾಗ್ಲೂ ರಿಸಲ್ಟ್ ಅಲ್ಲಿ ಕಾಣಿಸ್ತಾ ಇದೆ. ಓಕೆ, ನೀವು ಎಷ್ಟು ನೀವು ಸ್ಟಡಿ ಮಾಡ್ತಾ ಇದ್ದೀರಿ? ಇಲ್ಲ, ಫಸ್ಟ್ ಏನು ನಾನು ಅಷ್ಟೊಂದು ಸ್ಟಡೀಸ್ ಅಂತ ಇರಲಿಲ್ಲ, ಸುಮ್ಮನೆ ಕ್ಯಾಶುವಲ್ ಆಗಿ ಓಕೆ ಏನ್ ಲೆಸನ್ಸ್ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ತಾ ಬರ್ತಿದ್ದೆ ಅವ್ರ ಟೀಚಿಂಗ್ ನ. ಆಮೇಲೆ ಬರ್ತಾ ಬರ್ತಾ ಪ್ರಿಪರೇಟ್ರೀಸ್ ಎಲ್ಲ ಮಿಡ್ ಟರ್ಮ್ ಆದ್ಮೇಲೆ ಸ್ವಲ್ಪ ಸೀರಿಯಸ್ ಆಯ್ತು ನನಗೆ. ಓಕೆ, ನಾನು ಸೀರಿಯಸ್ ಆಗಿ ಓದ್ಬೇಕು. ಅವಾಗ 1-2 hours ಓದ್ತಿದ್ದೆ ಅಷ್ಟೇ, 2-3 hours ಡೈಲಿ. 2-3 hours ಅಷ್ಟೇ ಅಷ್ಟೇ, ಅದು ಫಸ್ಟ್ ಇಂದ ಏನು ಓದ್ತಿರ್ಲಿಲ್ಲ. ಪ್ರಿಪರೇಟರಿ ಶುರು ಆದ್ಮೇಲೆ ಇನ್ನು ಸ್ವಲ್ಪ ಜಾಸ್ತಿ ಆಯ್ತು, ನೈಟ್ ಎಲ್ಲ ಓದ್ತಾ ಇದ್ದೆ. ಫೈನ್, ನನಗೆ ಇವಾಗ ಒಂದೇ ಅರ್ಥ ಆಗ್ತಾ ಇಲ್ಲ, ಇವರು 6-8 hours ಓದ್ತಾರೆ, ನೀವು ಬರೀ 2-3 hours ಓದ್ತೀರಾ, ಏನ್ ಸೀಕ್ರೆಟ್ ಏನು? ನಂಗೆ ಟ್ರಾವೆಲಿಂಗ್ ಸ್ವಲ್ಪ ಇತ್ತಲ್ವಾ, ನಾನು ಜಾಸ್ತಿ ದೂರ ಟ್ರಾವೆಲ್ ಮಾಡ್ಬೇಕಿತ್ತು, ಸ್ಟ್ರೆಸ್ ಇರ್ತಿತ್ತು, ಅಷ್ಟು ಟೈಮ್ ಓದಕ್ ಆಗ್ತಿರ್ಲಿಲ್ಲ. ಅಲ್ಲ, ಈಗ ಆದ್ರೂ ಒಂದ್ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಲ್ವಾ, ಇದ್ರ ಗುಟ್ ಏನು ಅಂತ ಕೇಳ್ಬೋದಾ? ಟಾಪರ್ ಆಗಿದ್ರೆ ಅದನ್ನು ನಾವು ಗುಟ್ಟು ಅಂತ ಹೇಳಲ್ಲ, ಬಟ್ ಐ ಆಮ್ ನಾಟ್ ಸ್ಟಿಲ್ ಸ್ಯಾಟಿಸ್ಫೈಡ್, ನಂಗೆ ಅದ್ರ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಓಕೆ, 4 marks ನಮ್ ಕಡೆ ಕೊಟ್ಬಿಡಿದೀನಿ ಅನ್ಕೊಂಡ್ಬಿಡಿ, ಓಕೆನಾ? ಇವಾಗಾದ್ರೂ ಖುಷಿ ಆಗುತ್ತಾ? ಖುಷಿ ಆಗುತ್ತೆ, ಆಫ್ ಕೋರ್ಸ್. ಫೈನ್, ಸೂಪರ್. SSLC ಟಾಪರ್ಸ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ ನಂತರ.